नमस्कार अमोघ न्यूज के स्वागत नानु सुचित्रा वार्तेगळ विवर नवंबर 3 रंदु शिरा क्षेत्रदल्ली नडेयुव उपचुनावणेगे एल्ला रीतिय सिद्धतेगळन्नु माडलागिदे एंदु जिल्ला चुनावणाधिकारी डॉक्टर राकेश कुमार हेळिद्दारे। शिरा विधानसभे उपचुनावणे इदे तिंगळु 3 रंदु नडेयलिद्दु इदक्कागि एल्ला रीतिय सिद्धतेगळन्नु माडलागिदे एंदु जिल्ला चुनावणाधिकारी डॉक्टर राकेश कुमार हेळिदरु। सुद्दिगोष्ठियल्लि मातनाडिद अवरु नवंबर 3 रंदु बेळगे 7 रिंद संजे 6 रवरेगे चुनावणे नडेयलिद्दु 330 मतगट्टेगळन्नु स्थापिसलागिदे। ई चुनावणेयल्लि 2,15,725 ಮತದಾರರು ಮತ ಚಲಾಯಿಸಲಿದ್ದಾರೆ। ಇದರಲ್ಲಿ 110,281 ಪುರುಷರು 105,434 ಮಹಿಳೆಯರು ಸೇರಿದ್ದಾರೆ। ಮುಕ್ತ ಮತ್ತು ಶಾಂತಿಯುತ ಮತದಾನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ। ಮತದಾರರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿಯೇ ಬರಬೇಕೆಂದು ಹೇಳಿದರು। ಸೋ 34 ಕಿಲೋಮೀಟರ್ ಗಡಿನೂ ಕೂಡ ಜೊತೆಗಿರೋದ್ರಿಂದ ನಾವು ಸಂಬಂಧಪಟ್ಟ ಡಿಸಿ ಅವರ ಜೊತೆ ನಾವು ಒಂದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮೀಟಿಂಗ್ ಮಾಡಿದ್ವಿ। ನಾವು ಡಿಸಿ ಅನಂತಪುರ ಅಲ್ಲಿನ ಎಸಿ ಅವರು ಮತ್ತೆ ನಮ್ಮ ಎಸಿ ಅವರು ಅಡಿಷನಲ್ ಎಸ್ಪಿ ಅವರು ಎಸ್ಪಿ ಅವರು ಆಗಿಲ್ಲ ಬಟ್ ಅವರು ನಮ್ಮ ಅವರ ಜೊತೆ ಕೋಆರ್ಡಿನೇಷನ್ ಮಾಡ್ಕೊಂಡು ಈ 34 ಕಿಲೋಮೀಟರ್ ನಲ್ಲಿ ಬಸ್ ಹೆಚ್ಚಿಗೆ ಆಗಬೇಕು ಪ್ಲಸ್ ಅಡಿಷನಲ್ ಆಗಿ ಅಲ್ಲಿ ಕೂಡ ಹೆಚ್ಚಿಗೆ ಫೋರ್ಸ್ ಕೊಡಬೇಕು ನೀವು ಅಂತ ರೈಟಿಂಗ್ ಅಲ್ಲಿ ಕಮ್ಯುನಿಕೇಟ್ ಆಗಿದೆ। ಡಿಸಿ ಅವರು ಕೂಡ ಒಪ್ಪಿದ್ದಾರೆ ಅವರು ಕೂಡ ಇಮಿಡಿಯೇಟ್ ಆಗಿ ಸಬ್ ಕಲೆಕ್ಟರ್ ನೇ ಅವರು ನೇಮಕ ಮಾಡ್ಬಿಟ್ಟು ನೋಡಲ್ಲ ಆಫೀಸರ್ ಆಗಿ ಮರಕ್ಷರ ಬಾರ್ಡರ್ ಪೂರ್ತಿ ಅವರು ರೆಸ್ಟ್ ಮಾಡ್ಲಿಕ್ಕೆ ಮತ್ತೆ ಸಣ್ಣಪುಟ್ಟ ರೋಡ್ಸ್ ಎಲ್ಲ ಬಂದ್ ಮಾಡಿ ಇಂಟರ್ಸ್ಟೇಟ್ ಮೂವ್ಮೆಂಟ್ ಇದೆ ಅದನ್ನ ರೆಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಹೇಳಿದ್ರು। ಈ ಮೇಜರ್ ನಮಗೆ ವೈಲೇಷನ್ ಕಂಪ್ಲೇಂಟ್ಸ್ ಕಂಡು ಬಂದಿರುವಂಥದ್ದು ಎಕ್ಸೈಸ್ ಮತ್ತೆ ಅದೇ ಲಿಕ್ಕರ್ ಸೊ ಅದಕ್ಕೆ ನಮಗೆ ಈಗ 240 ಅಷ್ಟೇ ಎಫ್ಐಆರ್ ಅದರಲ್ಲಿ ಹೀನಸ್ ಕೂಡ ನಂಬರ್ ಕೊಟ್ಟಿದ್ದಾರೆ। ಹೀನಸ್ ಕೇಸ್ಗಳೇ ಆಗಿ ಒಂದಷ್ಟು ಲೈಸೆನ್ಸ್ಗಳು ಕೂಡ ಸಸ್ಪೆಂಡ್ ಮಾಡಲಿಕ್ಕೆ ನಾವು ಸ್ಟಾರ್ಟ್ ವೈಲೇಷನ್ಸ್ ಆಗಿದೆ। ಸೊ ಅದಕ್ಕೆ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಕೂಡ ನಾವು ಎಡಿಎಂಎ ಆಕ್ಟ್ನಲ್ಲಿ ನಾವು ಈಗ ಆಲ್ರೆಡಿ ಕೇಸಸ್ನ ಬುಕ್ ಮಾಡಿದ್ದಾರೆ। ಎಲೆಕ್ಷನ್ ಕಮಿಷನ್ ಅವರು ಇದರಿಂದನೂ ಕೂಡ ಬಹಳ ಸೀರಿಯಸ್ ಆಗಿ ಸಂಬಂಧಪಟ್ಟ ಪೊಲಿಟಿಕಲ್ ಪಾರ್ಟಿಗಳಿಗೆ ತಿಳುವಳಿಕೆ ಪತ್ರಗಳು ಹೋಗಿದೆ। ನಮ್ಮ ಚುನಾವಣಾಧಿಕಾರಿಗಳಿಂದನೂ ಕೂಡ ಸಂಬಂಧಪಟ್ಟ ಪೊಲಿಟಿಕಲ್ ಪಾರ್ಟಿಗೆ ತಿಳುವಳಿಕೆ ಪತ್ರ ಹೋಗಿದೆ ಪ್ಲಸ್ ನೋಟಿಸ್ ಕೂಡ ಸಂಬಂಧಪಟ್ಟ ಸ್ಥಳೀಯ ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ ಏನಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಂದರೆ ಪದಾಧಿಕಾರಿಗಳು ಅವರಿಗೂ ಕೂಡ ಪತ್ರಗಳನ್ನು ಬರೆದಿದ್ದಾರೆ। ಆದರೂ ಕೂಡ ವೈಲೇಷನ್ಸ್ ಆಗಿರೋದ್ರಿಂದ ನಾವು ಅವರ ಮೇಲೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ನಲ್ಲಿ ನಾವು ಕೇಸ್ ಮಾಡಿದ್ದೇವೆ ವಿಚ್ ಇಸ್ ಅ ವೆರಿ ಸೀರಿಯಸ್ ವೈಲೇಷನ್ ಅದು 1-2 ವರ್ಷ ಅಷ್ಟು ಸಜೆ ಇರುವಂತಹ ಅವಕಾಶ ಇರುವಂತಹ ಆಕ್ಟ್ ಆಗಿರೋದ್ರಿಂದ ಅದು ನನ್ನ ಅಭಿಪ್ರಾಯದಲ್ಲಿ ಅದು ಬಹಳ ಕಟ್ಟುನಿಟ್ಟಾಗಿ ಅದನ್ನು ಜಾರಿ ಮಾಡಿದ್ರೆ। ಶಿರಾ ವಿಧಾನಸಭೆ ಉಪಚುನಾವಣೆಯನ್ನ ಎದುರಿಸಲು ಪೊಲೀಸ್ ಇಲಾಖೆಯು ಎಲ್ಲಾ ರೀತಿಯಿಂದಲೂ ಸಜ್ಜಾಗಿದೆ ಎಂದು ಎಸ್ಪಿ ಡಾಕ್ಟರ್ ವಂಶಿಕೃಷ್ಣರವರು ತಿಳಿಸಿದ್ದಾರೆ। ಈ ಚುನಾವಣೆಯಲ್ಲಿ ಇಬ್ಬರು ಡಿವೈಎಸ್ಪಿಗಳು 5 ಮಂದಿ ಸಿಪಿಐಗಳು 21 ಪಿಎಸ್ಐ 19 ಎಎಸ್ಐ ಸೇರಿದಂತೆ 900ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಲಾಗಿದೆ। ಇದಲ್ಲದೆ ಕೇಂದ್ರದ 3 ಭದ್ರತಾ ಸಿಬ್ಬಂದಿ ಕಂಪನಿಗಳು ಕಾರ್ಯನಿರ್ವಹಿಸಲಿದೆ। ಹೋಬಳಿವಾರರು 5 ಇನ್ಸ್ಪೆಕ್ಟರ್ಗಳ ತಂಡವು ಕಾರ್ಯನಿರ್ವಹಿಸಲಿದೆ ಎಂದು ಎಸ್ಪಿ ರವರು ಹೇಳಿದ್ದಾರೆ। ಒಂದು ಎಚ್ ಸಿ ಪ್ಲಸ್ ಪಿ ಸಿ ಮತ್ತು ನಾರ್ಮಲ್ ಬೂತ್ ಕೂಡ ನಾವು ಈ ಸಾರಿ ಜಾಸ್ತಿನೇ ಅಂದರೆ ಯಾರೋ 2 ಎಚ್ ಸಿ ಆರ್ 2 ಪಿ ಸಿ ಆ ಥರ ಕೊಟ್ಟಿವಿ ಪ್ಲಸ್ ಈ ಹಾಫ್ ಸೆಕ್ಷನ್ಸ್ ಈ ಸೆಂಟ್ರಲ್ ಫೋರ್ಸ್ ಏನಿದೆಯೋ ಅದು ಈ ಕ್ರಿಟಿಕಲ್ಗೆ ಮತ್ತು ವಲ್ನರಬಲ್ ಬೂತ್ಸ್ಗೆ ಹಾಫ್ ಸೆಕ್ಷನ್ಸ್ ಕೂಡ ಇರ್ತವೆ। ಅದೇ ಥರ ಸಬ್ ಇನ್ಸ್ಪೆಕ್ಟರ್ಸು ಸೆಕ್ಟರ್ ಮೊಬೈಲ್ಸ್ ಅಂತ ಹೇಳಿ 21 ಸೆಕ್ಟರ್ ಮೊಬೈಲ್ಸ್ ಮಾಡಿದ್ವಿ। ಒಂದೊಂದು ಸೆಕ್ಟರ್ಗೆ ಒಂದು 12-15 ಪೋಲಿಂಗ್ ಬೂತ್ಸ್ ಬರ್ತವೆ। ಅದೇ ಥರ ಇನ್ಸ್ಪೆಕ್ಟರ್ ಮೊಬೈಲ್ಸ್ 5 ಇನ್ಸ್ಪೆಕ್ಟರ್ ಮೊಬೈಲ್ಸ್ ಮಾಡಿದ್ವಿ ಹೋಬಳಿ ವೈಸ್। ಅದೇ ಥರ ಡಿ ಎಸ್ ಪಿ ಮೊಬೈಲ್ಸ್ 2 ಮಾಡಿದ್ವಿ। ಸೊ ಒಟ್ಟಾರೆ ಟೋಟಲ್ ರೆವೆನ್ಯೂ ಸೆಕ್ಟರ್ ಮೊಬೈಲ್ಸ್ 28 ಇರ್ತವೆ, ನಮ್ಮ ಪೊಲೀಸ್ ಮೊಬೈಲ್ಸ್ ಕೂಡ ಟೋಟಲ್ ಸೇರಿ 28 ಇರ್ತವೆ, ಎಲ್ಲ ಬೂತ್ಸ್ ಕವರ್ ಆಗ್ತದೆ। ಅದೇ ಪ್ಲಸ್ ಇನ್ನೂ ನಾವು ಕೆಲವು ಸೆನ್ಸಿಟಿವ್ ಲೊಕೇಶನ್ಸ್ನ ಐಡೆಂಟಿಫೈ ಮಾಡಿಕೊಂಡು ಸೆಂಟ್ರಲ್ ಫೋರ್ಸನ್ನು ನಿಯೋಜನೆ ಮಾಡಿದ್ವಿ 3ನೇ ತಾರೀಕು। ಈಗಾಗಲೇ ನಾಳೆ ಮಸ್ಟರಿಂಗ್ಗೆ ನಮ್ಮ ಪೊಲೀಸ್ ಸಿಬ್ಬಂದಿ ಇವರ ಜೊತೆ ಸೇರಿಕೊಂಡು ಸಂಬಂಧಪಟ್ಟ ಮತಗಟ್ಟೆಗಳಿಗೆ ತೆರಳಿದ್ದಾರೆ। ಇವತ್ತು ಆಲ್ರೆಡಿ ನಮ್ಮ ರೋಲ್ ಕಾಲ್ ಆಗ್ತಾ ಇದೆ। ಸೊ ಎಲ್ಲ ನಾವು ಅಡ್ಮಿನಿಸ್ಟ್ರೇಷನ್ ಜೊತೆ ಕೋಆರ್ಡಿನೇಷನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ, ಯಾವುದೇ ಥರ ತೊಂದರೆ ಇಲ್ಲ। ಚೆಕ್ ಪೋಸ್ಟು ಮತ್ತು ಫೈನಲ್ ಡೇ ಕೂಡ ಕಂಪ್ಲೀಟ್ 10 ಚೆಕ್ ಪೋಸ್ಟು ವರ್ಕ್ ಆಗ್ತವೆ, ನಮ್ಮ ಪೊಲೀಸ್ ಸಿಬ್ಬಂದಿ ಕೂಡ ಇರ್ತಾರೆ, ಅದೇ ಥರ FST ಕೂಡ ಅವತ್ತು ರನ್ ಆಗುತ್ತೆ। ಸೊ ಇವತ್ತು ನಮಗೆ 48 ಅವರ್ಸ್ ಒಳಗಡೆ ಇವತ್ತು ಈವ್ನಿಂಗಿಂದ 48 ಅವರ್ಸ್ ಟೈಮಿಂಗಲ್ಲಿ ನಾವು ಬೇರೆ ಕ್ಷೇತ್ರದ ಇವರು ಪ್ರಚಾರಕ್ಕಾಗಲಿ ಅಥವಾ ಜನರು ಶಿರಾದಲ್ಲಿ ಇರೋಂಗಿಲ್ಲ, ಸೊ ಅದರ ಪ್ರಕಾರ ನಾವು ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಟಿದ್ವಿ ನಮ್ಮ ಆಫೀಸರ್ಸ್ಗೆ। ಸೊ ವಿ ವಿಲ್ ಬಿ ಸೆಂಡಿಂಗ್ ದಮ್ ಔಟ್ ಆಸ್ ವೆಲ್ ಆಸ್ ಎನ್ಫೋರ್ಸಿಂಗ್ 144। ದೀಸ್ ಟು ಆರ್ ಅವರ್ ಇಂಪಾರ್ಟೆಂಟ್ ಥಿಂಗ್ಸ್ ಈಗ।
ಸೊ ಎಲ್ಲ ಸಿದ್ಧತೆಗಳು ನಮ್ಮ ಪೊಲೀಸ್ ಇಲಾಖೆಯಿಂದ ಆಗಿದೆ ವಿ ಆರ್ ಹೋಪ್ಫುಲ್ ದಟ್ ವಿ ವಿಲ್ ಡೂ ದಿಸ್ ಎಲೆಕ್ಷನ್ ವೆರಿ ಪೀಸ್ ದಿಸ್ ಇನ್ಸ್ಟಿಟ್ಯೂಟ್ ಸಿಟಿವ್ ಅಂತ ಅಲ್ಲ ಅದು ವಲ್ನರಬಲ್ ಅಂತ ಹೇಳ್ತಾರೆ ಆರು ಏರಿಯಾಸ್ ಇದಾವೆ ಕ್ರಿಟಿಕಲ್ ಬೂತ್ ಅಂತ ಹೇಳ್ತಾರೆ ಅವ್ರು 64 ಅತಿ ಸೂಕ್ಷ್ಮ ಟರ್ಮಿನಾಲಜಿ ಇಲ್ಲ ಸೆನ್ಸಿಟಿವ್ ಸೆನ್ಸಿಟಿವ್ ಟರ್ಮಿನಾಲಜಿ ಇಲ್ಲ ಕ್ರಿಟಿಕಲ್ ಅಂತ ನಾರ್ಮಲ್ ಅಂತ ಇರ್ತಾರೆ ಎಲೆಕ್ಷನ್ ಕಮಿಷನ್ ಗೈಡ್ ಲೈನ್ಸ್ ಲಾಸ್ಟ್ ಎಂಪಿ ಎಲೆಕ್ಷನ್ ಅಲ್ಲಿ ಕೂಡ ಆ ಪದ ನಾವು ಬಳಸಂಗಿಲ್ಲ ಬಟ್ ನಮ್ಮ ಪಾರ್ಲೆನ್ಸ್ ಗೆ ನಮ್ಮ ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸೆನ್ಸಿಟಿವ್ ಶಿರಾ ವಿಧಾನಸಭೆಯ ಉಪಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ ಉಪಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ ಈ ಉಪಚುನಾವಣೆಯಲ್ಲಿ ಮಾಜಿ ಸಚಿವ ಟಿಬಿ ಜಯಚಂದ್ರನ್ ಅವರು ಮರು ಆಯ್ಕೆ ಬಯಸಿ ಕಣಕ್ಕೆ ಇಳಿದಿದ್ದಾರೆ ಮಾಜಿ ಸಂಸದ ಸಿಬಿ ಮೂಡಲಗಿರಿಯಪ್ಪರ ಅವರ ಪುತ್ರ ಡಾಕ್ಟರ್ ರಾಜೇಶ್ ಗೌಡ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ ಅಕಾಲಿಕವಾಗಿ ಮರಣ ಹೊಂದಿದ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಬಿ ಸತ್ಯನಾರಾಯಣರವರ ಪತ್ನಿ ಅಮ್ಮಜಮ್ಮರವರನ್ನ ಜೆಡಿಎಸ್ ನಿಂದ ಕಣಕ್ಕೆ ಇಳಿದಿದ್ದಾರೆ ವಿಧಾನಸಭೆ ಉಪಚುನಾವಣೆಗೆ ದಿನಾಂಕ ಘೋಷಣೆ ಆಗುತ್ತಿದ್ದಂತೆ ಶಿರಾ ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆ ಬಿರುಸುಗೊಂಡು ಬಿಜೆಪಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಈ ಮೂರು ಪಕ್ಷಗಳ ಮುಖಂಡರುಗಳು ಶಿರಾ ಕ್ಷೇತ್ರದಲ್ಲಿ ಸಂಚರಿಸಿ ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಮತ ನೀಡುವಂತೆ ಮತದಾರರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದು ಸಾಮಾನ್ಯ ದೃಶ್ಯವಾಗಿತ್ತು ಮಾಜಿ ಸಚಿವ ಟಿವಿ ಜಯಚಂದ್ರರವರನ್ನ ಶತಾಯಗತಾಯ ಗೆಲ್ಲಿಸಲು ಕಾಂಗ್ರೆಸ್ ಮುಖಂಡರುಗಳು ಶಿರಾ ಕ್ಷೇತ್ರದಲ್ಲಿಯೇ ಟಿಕಾಣಿ ಹೂಡಿ ಮತದಾರರ ಮನಸ್ಸುಗಳನ್ನ ತಮ್ಮತ್ತ ಸೆಳೆಯುವಲ್ಲಿ ಹರಸಾಹಸ ನಡೆಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ರಾಜ್ಯ ಹಾಗೂ ಜಿಲ್ಲಾ ನಾಯಕರುಗಳಲ್ಲಿ ಪಾದಯಾತ್ರೆ ಬಹಿರಂಗ ಸಮಾವೇಶಗಳ ಮೂಲಕ ಜಯಚಂದ್ರ ಪರ ಮತಯಾಚಿಸಿದರು ಮಾಜಿ ಸಚಿವ ಬಿ ಸತ್ಯನಾರಾಯಣರವರ ಪತ್ನಿ ಅಮ್ಮಜಮ್ಮರವರನ್ನ ಗೆಲ್ಲಿಸಲೇಬೇಕೆಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಸಂಸದ ಪ್ರಜ್ವಲ್ ರೇವಣ್ಣ ನಿಖಿಲ್ ಕುಮಾರಸ್ವಾಮಿ ಶಾಸಕ ಗೌರಿಶಂಕರ್ ಅವರು ಕ್ಷೇತ್ರದಲ್ಲಿಯೇ ಟಿಕಾಣಿ ಹೂಡಿ ತಮ್ಮದೇ ಆದ ತಂತ್ರಗಾರಿಕೆ ಮೂಲಕ ಮತದಾರರನ್ನ ಸೆಳೆಯುತ್ತಿದ್ದಾರೆ ಇನ್ನು ಬಿಜೆಪಿ ಅಭ್ಯರ್ಥಿ ಮಾಜಿ ಸಂಸದರ ಪುತ್ರ ಡಾಕ್ಟರ್ ರಾಜೇಶ್ ಗೌಡ ಇಡೀ ಕ್ಷೇತ್ರದಲ್ಲೇ ದಿಢೀರನೆ ಹೆಸರು ಮಾಡುವ ಮೂಲಕ ಶಿರಾ ಕ್ಷೇತ್ರದಲ್ಲಿ ಬಿಜೆಪಿ ಅಸ್ತಿತ್ವದಲ್ಲಿದೆ ಎಂಬುದನ್ನ ತೋರಿಸಿಕೊಟ್ಟಿದ್ದಾರೆ ಇಡೀ ಕ್ಷೇತ್ರದಲ್ಲಿ ಬಿಜೆಪಿಯು ಹಣದ ಹೊಳೆ ಹರಿಸುತ್ತಿದೆ ಎಂಬುದು ದಟ್ಟವಾಗಿ ಹಬ್ಬಿದ್ದು ಬಿಜೆಪಿ ಅವರು ನೀಡಿದ ಹಣವನ್ನ ಮಹಿಳೆಯರು ರಾಜಾರೋಷವಾಗಿ ಪ್ರದರ್ಶಿಸುತ್ತಿರುವುದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ರಾಜೇಶ್ ಗೌಡರವರನ್ನ ಗೆಲ್ಲಿಸಲು ಮುಖ್ಯಮಂತ್ರಿ ಯಡಿಯೂರಪ್ಪ ವಿಜೇಂದ್ರ ಸೇರಿದಂತೆ ಸಚಿವರು ಸಂಸದರು ಬಿಜೆಪಿ ಮುಖಂಡರುಗಳು ಇಡೀ ಕ್ಷೇತ್ರದಲ್ಲಿ ಸಂಚರಿಸಿ ಬಿಜೆಪಿಗೆ ಮತ ಬರುವಂತೆ ಹರಸಾಹಸ ನಡೆಸುತ್ತಿದ್ದಾರೆ ಒಟ್ಟಾರೆ ಶಿರಾ ಕ್ಷೇತ್ರದಲ್ಲಿ ಮೂರು ಪಕ್ಷಗಳು ತೀವ್ರ ಹಣಾಹಣಿ ನಡೆಸುತ್ತಿದ್ದು ಜಯದ ಮಾಲೆ ಯಾರ ಕೊರಳಿಗೆ ಬೀಳುತ್ತದೆ ಎಂಬುದನ್ನ ಕಾದು ನೋಡಬೇಕಿದೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಘ ನ್ಯೂಸ್ ತುಮಕೂರು ದೇವನಹಳ್ಳಿಯಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ರವರು ಧ್ವಜಾರೋಹಣ ನೆರವೇರಿಸುವ ಮೂಲಕ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಕ್ರೀಡಾಂಗಣದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿ ವತಿಯಿಂದ ಏರ್ಪಡಿಸಲಾಗಿದ್ದ 65ನೇ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕಂದಾಯ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಅಶೋಕ್ ರವರು ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರ ಧ್ವಜಕ್ಕೆ ಗೌರವ ವಂದನೆ ಸಲ್ಲಿಸಿದರು ಈ ವೇಳೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಕನ್ನಡ ಭಾಷೆಯಲ್ಲಿ 125 ಅಂಕಗಳಿಗೆ 125 ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕ ಮಹನೀಯರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಅಭಿನಂದಿಸಲಾಯಿತು ಕರ್ನಾಟಕ ರಾಜ್ಯ ಏಕೀಕರಣಗೊಂಡು 64 ವರ್ಷ ಪೂರ್ಣಗೊಂಡು 65ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಈ ಶುಭ ಗಳಿಗೆಯಲ್ಲಿ ಕನ್ನಡ ರಾಜ್ಯ ಮತ್ತು ಜಿಲ್ಲಾದ್ಯಂತ ಸುಖ ಶಾಂತಿ ನೆಮ್ಮದಿ ಮತ್ತು ಸಾಮರಸ್ಯ ನೆಲೆಸಲಿ ಹಾಗೂ ಸಮಸ್ತ ನಾಗರಿಕರು ಸೌಹಾರ್ದಯುತ ಮತ್ತು ಸಹಬಾಳ್ವೆ ನಡೆಸುವಂತಾಗಲಿ ಎಂದು ಹಾರೈಸಿದರು ಲಕ್ಷ್ಮೀಶ ಕವಿಗಳ ಸರ್ವ ಮಾನ್ಯರಾಗಿದ್ದಾರೆ ದಾಸ ಶ್ರೇಷ್ಠರಲ್ಲಿ ಜನಮನ ಗೆದ್ದಿರುವ ಪುರಂದರ ದಾಸರು ಮತ್ತು ಕನಕದಾಸರನ್ನು ಮರೆಯಲು ಸಾಧ್ಯವಿಲ್ಲ ಅಲ್ಲದೆ ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ಕವಿಗಳಾದಂಥ ಗೋವಿಂದ ಪೈ ಅವರು ಕುವೆಂಪುರವರು ಜಿ ಎಸ್ ಶಿವರುದ್ರಪ್ಪ ಅವರನ್ನು ಸ್ಮರಿಸಬೇಕಾಗಿದೆ ವಿಶ್ವಕ್ಕೆ ಕನ್ನಡದ ಸಾಹಿತ್ಯ ಕೊಡುಗೆ ಅಪಾರವಾಗಿದೆ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಮುಂಚೂಣಿಯಲ್ಲಿರುವ ಕನ್ನಡ ಭಾಷೆಯ ಸಾಹಿತ್ಯಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಸಂದಿರುವುದು
ನಮ್ಮ ಭಾಷೆಯ ಹೆಗ್ಗಳಿಕೆ. ಕೋಂಟರವರು, ಬೇಂದ್ರೆಯವರು, ಮಾಸ್ತಿ, ಗೋಕಾಕರಂತ, ಶಿವರಾಮ ಕಾರಂತರು, ಅನಂತಮೂರ್ತಿಯವರು, ಗಿರೀಶ್ ಕಾರ್ನಾಡವರು ಮತ್ತು ಚಂದ್ರಶೇಖರ ಕಂಬಾರರವರಿಗೆ ಕನ್ನಡಕ್ಕೆ ಹೆಮ್ಮೆಯ ಜ್ಞಾನಪೀಠ ಪ್ರಶಸ್ತಿ ತಂದುಕೊಡಲು ಕಾರಣರಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರವಾಸಿ ನೆಚ್ಚಿನ ತಾಣವಾಗಿದ್ದು ಮಲ್ಲ ಬೈರೇಗೌಡರ 1501 ರಲ್ಲಿ ನಿರ್ಮಿಸಿದ ದೇವನಹಳ್ಳಿಯ ಕೋಟೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ರವೀಂದ್ರ, ಅಪರ ಜಿಲ್ಲಾಧಿಕಾರಿ ಜಗದೀಶ್, ಕೆಎನ್ ನಾಯಕ್, ಜಿಲ್ಲಾ ಪಂಚಾಯಿತಿ ಪ್ರಭಾರ ಅಧ್ಯಕ್ಷ ಕನ್ಯಾಕುಮಾರಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಾಗರಾಜ್, ಜಿಲ್ಲಾ ಎಸ್ಪಿ ರವಿ ಡಿ ಚನ್ನನವರ್, ತಹಶೀಲ್ದಾರ್ ಅಜಿತ್ ಕುಮಾರಯ್ಯ ಮಹೇಶ್ ಮತ್ತಿತರರು ಹಾಜರಿದ್ದರು. ಸರ್ಕಾರಿ ನೌಕರರು ಲಂಚಕ್ಕೆ ಬೇಡಿಕೆ ಇಟ್ಟರೆ ಎಸಿಪಿಯನ್ನ ಸಂಪರ್ಕಿಸಬೇಕೆಂದು ಡಿವೈಎಸ್ಪಿ ಮಲ್ಲಿಕಾರ್ಜುನ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಸರ್ಕಾರಿ ನೌಕರರು ಕಾನೂನುಬದ್ಧವಾಗಿ ಕೆಲಸ ಮಾಡಿಕೊಳ್ಳಲು ಲಂಚದ ಬೇಡಿಕೆ ಇಟ್ಟರೆ ತಮ್ಮನ್ನು ಸಂಪರ್ಕಿಸಬೇಕೆಂದು ಭ್ರಷ್ಟಾಚಾರ ನಿಗ್ರಹ ದಳದ ಡಿವೈಎಸ್ಪಿ ಮಲ್ಲಿಕಾರ್ಜುನ್ ರವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಸರ್ಕಾರಿ ನೌಕರರು ಉದ್ದೇಶಪೂರ್ವಕವಾಗಿ ಕೆಲಸ ಕಾರ್ಯಗಳನ್ನ ಮಾಡದೆ ವಿಳಂಬ ಮಾಡಿದರೆ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ದೂರು ನೀಡಬೇಕೆಂದು ಡಿವೈಎಸ್ಪಿ ಮಲ್ಲಿಕಾರ್ಜುನ್ ರವರು ಕೋರಿದ್ದಾರೆ. ನೌಕರರು ಲಂಚಕ್ಕೆ ಬೇಡಿಕೆ ಇಟ್ಟರೆ ಅಂತವರ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ದೂರು ದಾಖಲಿಸಬಹುದಾಗಿದೆ ಎಂದಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಮಲ್ಲಿಕಾರ್ಜುನ್ ಚುಕ್ಕಿ ಅಂತೇಳಿ, ಎಸಿಬಿ ಡಿವೈಎಸ್ಪಿ ತುಮಕೂರು. ಸಾರ್ವಜನಿಕರಲ್ಲಿ ನಾನು ಈ ಮೂಲಕ ಮನವಿ ಮಾಡಿಕೊಳ್ಳುವುದೇನೆಂದರೆ, ಭಾರತಾದ್ಯಂತ 27/10/2020 2/11/2020 ಒಂದು ಅಭಿಯಾನವನ್ನು ಕೈಗೊಂಡಿದೆ ಸರ್ಕಾರ ಕೈಗೊಂಡಿದೆ. ಆ ಅಭಿಯಾನದ ಒಂದು ಘೋಷವಾಕ್ಯವಾಗಿ ಜಾಗೃತ ಭಾರತ ಸಮೃದ್ಧ ಭಾರತ ಅಂತೇಳಿ ಘೋಷವಾಕ್ಯ ಇದೆ. ಸೊ ನಮ್ಮ ಈ ಮೂಲ ಉದ್ದೇಶ ಸರ್ಕಾರದ್ದು ಏನಂತಂದರೆ, ಸಾರ್ವಜನಿಕ ಕೆಲಸ ಮಾಡಿಕೊಡೋಕ್ಕೆ ಸರ್ಕಾರಿ ನೌಕರರು ಯಾವುದಾದರೂ ಲಂಚ ಹಣ ಕೇಳೋದಾಗಲಿ, ಯಾವುದೇ ಇನ್ನಿತರ ರೂಪದಲ್ಲಿ ಬೇಡಿಕೆ ಇಡೋದು ಅಥವಾ ವಿನಾಕಾರಣ ಸಾರ್ವಜನಿಕರ ಕೆಲಸ ಮಾಡಿಕೊಡುವುದನ್ನು ವಿಳಂಬ ಮಾಡುತ್ತಿದ್ದಲ್ಲಿ, ಇಂಥ ಯಾವುದಾದರೂ ಒಂದು ದೂರುಗಳಿದ್ದಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳ ತುಮಕೂರು ನಮಗೆ ಬಂದು ಅವರು ದೂರು ನೀಡಬಹುದು. ಸಾರ್ವಜನಿಕರು ನಮ್ಮ ನಂಬರನ್ನು ನೋಟ್ ಮಾಡ್ಕೋಬೋದು, 9948080622 9480806267 9480806268. ಸೊ ಸಾರ್ವಜನಿಕರು ನಿಮ್ಮ ಯಾವುದೇ ದೂರುಗಳಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ, ನಿಮಗೆ ಎಲ್ಲ ರೀತಿಯ ನಮ್ಮ ಭ್ರಷ್ಟಾಚಾರ ನಿಗ್ರಹ ದಳದಿಂದ ಸಂಪೂರ್ಣ ಸಹಕಾರವನ್ನು ನಾವು ಕೊಡ್ತೀವಿ. ಮಾಗಡಿ ತಾಲೂಕಿನ ಕುದೂರಿನ ಭೈರವದುರ್ಗ ಬೆಟ್ಟದ ತುತ್ತ ತುದಿಯಲ್ಲಿ 65 ಅಡಿ ಉದ್ದದ ಕನ್ನಡದ ಬಾವುಟವನ್ನು ಹಾರಿಸುವ ಮೂಲಕ ಯುವಕರು ರಾಜ್ಯೋತ್ಸವವನ್ನು ವಿಶೇಷವಾಗಿ ಆಚರಿಸಿದರು. ರಾಜ್ಯದೆಡೆ 65ನೆಯ ಕನ್ನಡ ರಾಜ್ಯೋತ್ಸವದ ಸಂಭ್ರಮ. ಆದರೆ ನಾಡಹಬ್ಬದ ಮುನ್ನ ದಿನವೇ ಯುವಕರ ತಂಡವೊಂದು ಇತಿಹಾಸ ಪ್ರಸಿದ್ಧ ಕುದೂರಿನ ಭೈರವದುರ್ಗ ಬೆಟ್ಟದ ತುತ್ತ ತುದಿಯಲ್ಲಿ ರಾಜ್ಯೋತ್ಸವವನ್ನ ಸ್ಮರಣೀಯವಾಗಿ ಆಚರಿಸಿದ್ದಾರೆ. ಹಾಗಾದರೆ ಯಾವುದು ಆ ತಂಡ, ಆ ಯುವಕರು ಎಲ್ಲಿ ಕನ್ನಡಾಂಬೆಯ ತೇರನ್ನ ಎಳೆದರು ಅಂತೀರಾ? ಈ ಸ್ಟೋರಿ ನೋಡಿ. ಒಂದೆಡೆ ಏಕಶಿಲಾ ದುರ್ಗದಂತೆ ಚಾರಣಿಗರಿಗೆ ಸವಾಲು ಎಸೆಯುವ ಭೈರವದುರ್ಗ, ಮತ್ತೊಂದೆಡೆ ಹುಮ್ಮಸ್ಸಿನಿಂದ ಕನ್ನಡ ಧ್ವಜ ಹಿಡಿದು ಹೊರಟ ಕುದೂರಿನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಯುವಕರ ತಂಡ. ಹೌದು, ಇದೇ ಇಂದಿನ ಸ್ಟೋರಿ ವಿಶೇಷ. ಇತಿಹಾಸ ಪ್ರಸಿದ್ಧ ಮಾಗಡಿ ಕೆಂಪೇಗೌಡರು ಆಳಿದ ಭೈರವದುರ್ಗ ಬೆಟ್ಟದ ಮೇಲೆ ಯುವಕರ ತಂಡವನ್ನು 65 ಅಡಿ ಉದ್ದದ ಬೃಹತ್ ಬಾವುಟ ಹಾರಿಸಿ ಕನ್ನಡ ರಾಜ್ಯೋತ್ಸವವನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಕುದೂರು ಬಳಿಯ ಭೈರವೇಶ್ವರ ನಗರದ ಯುವಕರು ಕಳೆದ 14 ವರ್ಷದಿಂದ ಪ್ರತಿ ವರ್ಷವೂ ಬೃಹತ್ತಾದ ಬಾವುಟವನ್ನ ಹಿಡಿದು ಎತ್ತರದ ಬೆಟ್ಟ ಹತ್ತಿ ಯಶಸ್ವಿಯಾಗಿ ಹಾರಾಟ ನಡೆಸುತ್ತಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಹೆಸರಿನಲ್ಲಿ
ನವೆಂಬರ್ ಒಂದನೆಯ ತಾರೀಕಿನ ಮುಂಚಿತವಾಗಿಯೇ ಅಂದ್ರೆ ಅಕ್ಟೋಬರ್ 31ರಂದೇ ಕನ್ನಡದ ಬಾವುಟ ಹಾರಿಸಿದ್ದಾರೆ. ನಿನ್ನೆ ಸಂಜೆ ಬಾವುಟವನ್ನ ತೆಗೆದುಕೊಂಡು ಹೋಗಿ ಕನ್ನಡಾಂಬೆಯ ಘೋಷಣೆಗಳನ್ನ ಕೂಗಿ ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ. ಇನ್ನು ನಾಡಪ್ರಭು ರಾಜಧಾನಿ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ನಮ್ಮ ಸೇನೆಯಲ್ಲಿದ್ದ ಕುದುರೆಗಳನ್ನ ಇದೇ ಬೆಟ್ಟದಲ್ಲಿ ಘೋಷಣೆ ಮಾಡುತ್ತಿದ್ದರು ಎಂದು ಪುರಾವೆಗಳಿರುವ ಪ್ರಸಿದ್ಧ ತಾಣವಾಗಿದೆ. ಕರ್ನಾಟಕ ಮಾತೆಗೆ, ರಾಷ್ಟ್ರಕವಿ ಕುವೆಂಪುರವರಿಗೆ, ಡಾಕ್ಟರ್ ರಾಜಕುಮಾರ್ಗೆ, ವಿಷ್ಣುವರ್ಧನ್ಗೆ, ಅಂಬರೀಶ್ ಅವರಿಗೆ, ಸಂಗೊಳ್ಳಿ ರಾಯಣ್ಣನಿಗೆ, ಕರ್ನಾಟಕ ಮಾತೆಗೆ, ಬೆಟ್ಟಕ್ಕೆ ಸತತವಾಗಿ ಡಾಕ್ಟರ್ ರಾಜಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಸತತವಾಗಿ 14 ವರ್ಷ ಇದು 14ನೇ ವರ್ಷ ಆಚರಣೆ ಮಾಡ್ತಾ ಇದೀವಿ ಸರ್. ನಾವು ಬೆಟ್ಟದ ತುದಿಯಲ್ಲಿ ಪ್ರತಿ ವರ್ಷ ಒಂದೊಂದು ಅಡಿ ಹೆಚ್ಚಿಗೆ, ಈ ಸಲ 65 ಅಡಿ ಬಾವುಟ ನಾವು ಧ್ವಜಾರೋಹಣ ಮಾಡ್ತೀವಿ ಸರ್. ಮತ್ತು ಈ ಬೆಟ್ಟದ ವಿಶೇಷತೆ ಏನು ಅಂದರೆ ನಮ್ಮ ಕೆಂಪೇಗೌಡರು ಆಳಿರೋಂಥ ಕೋಟೆ ಕೊತ್ತಲುಗಳು ಸಹ ಇದೆ. ಇಲ್ಲಿ ಹತ್ತೋದಕ್ಕೆ ಬೆಟ್ಟದ ವ್ಯವಸ್ಥೆ ಇಲ್ಲ, ಇದೊಂದು ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಡು ಕೊಡಬೇಕು. ಎಷ್ಟು ದಿನ ಮುಂಚೆನೇ ಪ್ರಾರಂಭ ಮಾಡ್ತೀರಾ ಸರ್? ಇದು ಒಂದು ವಾರದಿಂದ ನಾವು ಪ್ರಾರಂಭ ಮಾಡ್ತೀವಿ ಸರ್. ಬೆಟ್ಟದ ಮೇಲೆ ಹೋಗಿ ಕನ್ನಡ ಧ್ವಜದ ಸಿದ್ಧತೆ ಸರ್, ಸಿದ್ಧತೆಯಿಂದ ಸರ್ ನಾವು ಬೆಟ್ಟದ ಮೇಲೆ ಹತ್ತಿ ಬೆಟ್ಟದ ಮೇಲೆಲ್ಲ ಅಲ್ಲಿ ಮಾಮೂಲಿ ನಾವು ಅಲ್ಲಿ ಎಲ್ಲ ಥರ ಧ್ವಜ ಹೊಲಿಸಿ ನಮ್ಮ ಸಿದ್ದರಾಜು ಟೈಲರ್ ಅವರು ಪ್ರತಿ ವರ್ಷ ನಮಗೆ ಧ್ವಜ ಸಹ ಅವರೇ ನಮಗೆ ಹೊಲಿಸ್ಕೊಂಡು ನನ್ನ ಸ್ನೇಹಿತ 14 ವರ್ಷದಿಂದ ನಮಗೆ ಸಹಕಾರ ಕೊಡ್ತಾ ಬಂದೇ ಹಲವಾರು ಸ್ನೇಹಿತರು ನಮ್ಮ ಎಲ್ಲ ಇಲ್ಲೇ ಇದ್ದಾರೆ. ನಾವು ಇದೇ ಥರ ನಾವು ಪ್ರೀತಿಯಿಂದ ನಾವು ಕೊನೆವರೆಗೂ ಸಹ ನಾವು ಧ್ವಜ ನಾವು ಉಸಿರಿರೋರು ಸರ್. ಸುಮಾರು ಇದು ಒಂದು 1200 ಅಡಿ ಇದೆ ಸರ್. ಇವತ್ತು 65 ಅಡಿ ಅಡಿ ಬಾವುಟ, 20 ಮೀಟ್ರು ಬಟ್ಟೆ ಸರ್. ಸರ್ ನಾಗೇಶ್ ಕೆ ಎಸ್ ಕುದೂರು. ಸಾವನದುರ್ಗ, ಹುಳಿಯೂರು ದುರ್ಗ, ದೇವರಾಯನ ದುರ್ಗ ಸೇರಿದಂತೆ ಪ್ರಮುಖ 7 ದುರ್ಗಗಳಲ್ಲಿ ಈ ಕುದುರಿನ ಭೈರವ ದುರ್ಗ ಕೂಡ ಒಂದಾಗಿದೆ. ಹೀಗಾಗಿ ಯುವಕರ ತಂಡ ಕನ್ನಡಾಂಬೆಯ ಹಬ್ಬವನ್ನ ವಿಶೇಷವಾಗಿ ಆಚರಿಸಿದರು. ಯುವಕ ಮಿತ್ರ ನಾಗೇಶ್ ಮತ್ತೆ ನಮ್ಮ ಹಿರಿಯ ನಾಯಕರಾದಂತಹ ಯತಿ ರಾಜಣ್ಣವರು ಹಲವಾರು ದಿನಗಳಿಂದ ಇದ್ರ ಬಗ್ಗೆ ಮಾಹಿತಿನ ರಾಜಕಾರಣಿಗಳಿಗೆ ಮತ್ತು ಸರ್ಕಾರಕ್ಕೆ ಕೊಡ್ತಾ ಬಂದಿದ್ದಾರೆ. ಇದನ್ನು ಅವರು ಕೊಟ್ಟಂಥ ಮಾಹಿತಿನ ನಾವು ಅವಲೋಕನ ಮಾಡಿ ನೋಡಿದಾಗ ಅವ್ರ ಹೋರಾಟದಲ್ಲಿ ಸತ್ಯ ಇದೆ. ಇದು ಮಾನ್ಯ ನಮ್ಮ ಪೂರ್ವಜರಾದಂಥ ಕೆಂಪೇಗೌಡರು, ನಮ್ಮ ಬೆಂಗಳೂರನ್ನು ಕಟ್ಟಿದಂತಹ ನಾಡಪ್ರಭು ಕೆಂಪೇಗೌಡರ ಇತಿಹಾಸ ಇರ್ತಕ್ಕಂಥ ಈ ಭೈರವ ದುರ್ಗ, ಅಲ್ಲಿಂದ ಕಾಪಾಡ್ಕೊಂಬಂದಂಥ ಜಾಗನ ಇವತ್ತು ಜನಾಂಗೀಯವಾಗಿ ಬಳಸ್ಕೊಂಡು ಹಿಂದೂ ಮುಸ್ಲಿಂ ಬಾಂಧವರ ಮಧ್ಯದಲ್ಲಿ ಒಂದು ವಿಶ್ವೀಜನ ಬಿತ್ತಿ ಕೆಲವು ಕಿಡಿಗೇಡಿಗಳು ಇದನ್ನು ನಮ್ಮ ನಾಡಪ್ರಭು ಕೆಂಪೇಗೌಡರು ಏನು ಆ ಕಾಲದಲ್ಲಿ ಇಲ್ಲಿ ಕೋಟೆ ಕತ್ಲಗಳು ಮತ್ತೆ ಕಲ್ಯಾಣಿಗಳನ್ನ ಮಾಡಿದ್ರು ಅದನ್ನ ನಾಶಪಡಿಸಿ ಇವತ್ತು ಮತ. ಇನ್ನು ಈ ಸಂದರ್ಭದಲ್ಲಿ ನಾಗೇಶ್, ಜಗದೀಶ್, ಕೆಂಪಚಾರಿ, ವೆಂಕಟೇಶ್, ನವೀನ್, ಕಿರಣ್, ಗಗನ್ ಸೇರಿದಂತೆ ಹಲವಾರು ಕನ್ನಡದ ಅಭಿಮಾನಿಗಳು ಇದ್ದರು. ತಗೀಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ಮಾಗಡಿ. ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಅಧ್ಯಯನಗಳ ಪ್ರಕಾರ ವೆಂಟಿಲೇಟರ್ ದಾಖಲಾದ ಶೇಕಡ 95 ಕೋವಿಡ್ ರೋಗಿಗಳು ಬದುಕುಳಿಯುವ ಸಾಧ್ಯತೆ ಕಡಿಮೆ. ಆದರೆ ನಮ್ಮ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಕೋವಿಡ್ ಸೋಂಕಿತರಾಗಿ ವೆಂಟಿಲೇಟರ್ನಲ್ಲಿದ್ದ 55ರಿಂದ 70 ವಯೋಮಾನದ 5ಕ್ಕೂ ಹೆಚ್ಚು ವೃದ್ಧರನ್ನ ವಿಶ್ವದರ್ಜೆಯ ಚಿಕಿತ್ಸೆ ಮೂಲಕ ಗುಣಮುಖರನ್ನಾಗಿಸಿದ್ದೇವೆ ಎಂದು ಐಸಿಯು ಸ್ಪೆಷಲಿಸ್ಟ್ ಡಾಕ್ಟರ್ ಸಿವಿ ಸ್ವಾಮಿ ತಿಳಿಸಿದರು. ಅವರು ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ಮಾತೆಯ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿ, ಕೋವಿಡ್ ಸೋಂಕಿತರಾಗಿ ಐಸಿಯುಗೆ ದಾಖಲಾಗುವ ರೋಗಿಗಳು ವೆಂಟಿಲೇಟರ್ನಲ್ಲಿರುವ ರೋಗಿಗಳು ಬದುಕುವ ಸಾಧ್ಯತೆ ಹಾಗೂ ಕೊರೋನಾ ಚಿಕಿತ್ಸಾ ಸಾಧ್ಯತೆಗಳ ಬಗ್ಗೆ ಇನ್ನು ಅಧ್ಯಯನಗಳು ನಡೆಯುತ್ತಲೇ ಇದೆ. ಆದರೆ ನಾವು ಪ್ರತಿ ರೋಗಿಯ ಆರೋಗ್ಯವನ್ನ ಗಂಭೀರವಾಗಿ ಅಧ್ಯಯನ ಚಿಕಿತ್ಸೆ ನೀಡುತ್ತಿರುವುದು ನಮ್ಮಲ್ಲಿ ಯಾವುದೇ ವಯಸ್ಸಿನ ಕೋವಿಡ್ ಸೋಂಕಿತರು ಗುಣಮುಖರಾಗಲು ಸಹಕಾರಿಯಾಗಿದೆ ಎಂದರು. ಜಿರಿಯಾಟ್ರಿಕ್ ತಜ್ಞೆ ಡಾಕ್ಟರ್ ಶಾಲಿನಿ ರವರು ಮಾತನಾಡಿ, ಕಳೆದ 6 ತಿಂಗಳಿನಿಂದ ನಾವು ಕೊರೋನಾ ರೋಗಿಗಳಿಗೆ ಚಿಕಿತ್ಸೆ ನೀಡಿರುವುದು ನಮಗೆ ಸಾರ್ಥಕ ಸೇವೆ ಮಾಡಿದ ಅನುಭವ ನೀಡಿದೆ. ವಯೋವೃದ್ಧರು ಚಿಕಿತ್ಸೆಗೆ ಸ್ಪಂದಿಸಿ ಗುಣಮುಖರಾದಾಗ ನಮ್ಮಲ್ಲಿ ಕೊರೋನಾ ವಿರುದ್ಧ ಹೋರಾಡುವ ಹುಮ್ಮಸ್ಸು ಜಾಸ್ತಿ ಮಾಡಿದೆ. ಗುಣಮುಖರಾದವರೇ ನಮ್ಮ ನಿಜವಾದ ಗೆಲುವಿನ ಸಂಕೇತ ಎಂದರು. ಧ್ವಜಾರೋಹಣ ನಡೆಸಿ ಮಾತನಾಡಿದ ಕೋವಿಡ್ ನಿಂದ ಗುಣಮುಖರಾದ ಶ್ರೀನಿವಾಸ್ ಮೂರ್ತಿ ರವರು ಮಾತನಾಡಿ, ಸಿದ್ಧಗಂಗಾ ಆಸ್ಪತ್ರೆ ನಮಗೆ ಮರುಜನ್ಮ ನೀಡಿದೆ. ಕೊರೋನಾದಿಂದ ಸಾವನ್ನಪ್ಪುತ್ತಿರುವವರ ಬಗ್ಗೆ ವರದಿ ಕೇಳಿ ಆತಂಕಗೊಂಡಿದ್ದೆ. ಆದರೆ ಇಲ್ಲಿನ ವೈದ್ಯರು ದೇಹಕ್ಕೆ ನೀಡುವ ಚಿಕಿತ್ಸೆಯ ಜೊತೆಗೆ ಡಾಕ್ಟರ್ ಶಾಲಿನಿ ಅವರು ನೀಡುತ್ತಿದ್ದ ಮಾನಸಿಕ ಸ್ಥೈರ್ಯ ನಮಗೆ ಮರುಜನ್ಮ ನೀಡಿದೆ. ಕೋವಿಡ್ ವಿರುದ್ಧ ಹೋರಾಡುತ್ತಿರುವ ವೈದ್ಯರು
ಹಾಗೂ ಶುಶ್ರೂಷಕಿಯರಿಗೆಲ್ಲ ನನ್ನ ವಂದನೆಗಳು ಎಂದರು. ಸಿದ್ಧಗಂಗಾ ಆಸ್ಪತ್ರೆ ಸಿಇಒ ಡಾಕ್ಟರ್ ಸಂಜೀವ್ ಕುಮಾರ್ ಅವರು ಮಾತನಾಡಿ, ಪ್ರಪಂಚದಲ್ಲಿ 2.5 ಕೋಟಿ ಸೋಂಕಿತರಿದ್ದು 10 ಲಕ್ಷ ಜನ ಸಾವನ್ನಪ್ಪಿರುವುದು ಕಳವಳಕಾರಿಯೇ. ಕೋವಿಡ್ ನಿಂದ ಒಟ್ಟು ಸಾವಿನಲ್ಲಿ ಐಸಿಯು ದಾಖಲಾಗಿ ಸಾಯುವವರ ಸಂಖ್ಯೆ ಹೆಚ್ಚಿದ್ದು, ಇಂತಹ ಸಂದರ್ಭದಲ್ಲಿ ವಯೋವೃದ್ಧರನ್ನ ಸಾವಿನಿಂದ ಹೊರತಂದಿದ್ದು ನಮ್ಮ ಆಸ್ಪತ್ರೆಯ ಬದ್ಧತೆಯನ್ನ ಎತ್ತಿ ತೋರಿಸುತ್ತಿದೆ. ನಮ್ಮ ಆಸ್ಪತ್ರೆಯ ವಿಶ್ವದರ್ಜೆಯ ಸುಸಜ್ಜಿತ ಚಿಕಿತ್ಸಾ ಸೌಲಭ್ಯಗಳು, ನುರಿತ ವೈದ್ಯರಿಂದಾಗಿ ನಾವು ಕೋವಿಡ್ ನಿಂದ 2000ಕ್ಕೂ ಹೆಚ್ಚು ಜನರನ್ನ ಗುಣಮುಖರನ್ನಾಗಿಸಿದ್ದೇವೆ ಎಂದು ಹೇಳಿದರು. ಸಿದ್ಧಗಂಗಾ ಆಸ್ಪತ್ರೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಅಪರೂಪದ ಕಾರ್ಯಕ್ರಮದ ಮೂಲಕ ನಾಡಿನ ಜನತೆಗೆ ರಾಜ್ಯೋತ್ಸವದ ಶುಭಾಶಯ ಕೋರಿತು. ನಾಡಿನ ಎಲ್ಲ ಕನ್ನಡಿಗರ ಪರವಾಗಿ ಕೋವಿಡ್ಗೆ ತುತ್ತಾಗಿ ಐಸಿಯುವಿನಿಂದ ಗುಣಮುಖರಾಗಿ ಹೊರಬಂದ ವಯೋವೃದ್ಧರಿಂದ ಧ್ವಜಾರೋಹಣ ನೆರವೇರಿಸಿದರು. ಇನ್ನು ವಿಶೇಷ ಅತಿಥಿಯಾಗಿ ಆಗಮಿಸಿದ ಶ್ರೀನಿವಾಸ್ ಮೂರ್ತಿ ಅವರಿಗೆ 57 ವರ್ಷ ವಯಸ್ಸಾಗಿದ್ದು, ಇತ್ತೀಚೆಗೆ ಕೋವಿಡ್ಗೆ ತುತ್ತಾಗಿ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ 15 ದಿನ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದರು. ಚಿಂತಾಮಣಿ ನಗರಸಭೆ ಅಧ್ಯಕ್ಷರಾಗಿ ರೇಖಾ ಉಮೇಶ್ ಮತ್ತು ಉಪಾಧ್ಯಕ್ಷರಾಗಿ ಸುಹಾಸಿನಿ ಆಯ್ಕೆಯಾಗಿದ್ದಾರೆ. ನಗರಸಭೆ ಅಧ್ಯಕ್ಷರಾಗಿ ರೇಖಾ ಉಮೇಶ್ ಮತ್ತು ಉಪಾಧ್ಯಕ್ಷರಾಗಿ ಸುಹಾಸಿನಿ ಆಯ್ಕೆಯಾಗಿದ್ದಾರೆ. ರೇಖಾ ಉಮೇಶ್ ಮತ್ತು ಸುಹಾಸಿನಿ ತಲಾ 17 ಮತವನ್ನ ಗಳಿಸಿದ್ದರು. ಮಾಜಿ ಶಾಸಕರ ಸದಸ್ಯರಿಂದ 14 ಮತ ಮತ್ತು ಪಕ್ಷೇತರ ಅಭ್ಯರ್ಥಿಯಿಂದ 1 ಜೆಡಿಎಸ್ ಪಕ್ಷದ ನಗರಸಭಾ ಸದಸ್ಯರಾದ ಮೊಹಮ್ಮದ್ ಶಫೀಕ್ ರವರು ಮಾಜಿ ಶಾಸಕರ ಬೆಂಬಲಿಗರ ಪರವಾಗಿ ಮತವನ್ನ ಚಲಾಯಿಸಿದ್ದಾರೆ. ಕೋಲಾರ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಎಸ್ ಮುನಿಸ್ವಾಮಿ ರವರು ಮತ ಪಡೆದು 17 ಮತಗಳಿಂದ ಆಯ್ಕೆಯಾದರು. ನಮ್ಮಲ್ಲಿ ಚುನಾವಣೆಯಲ್ಲಿ ನಗರಸಭೆ ಚುನಾವಣೆ ನಡೀತು. ಈ ನಗರಸಭೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಗಳಾದಂಥ ರೇಖಾ ಮತ್ತು ಸುಮಲತಾ ಸುಹಾಸಿನಿ ಇವರಿಬ್ಬರೂ ಗೆದ್ದಿದ್ದಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಹಕಾರ ಅವರಿಗೆ ಕೊಟ್ಟು ನಾವು ಬೆಂಬಲಿಸಿದ್ದೇವೆ. ಆ ಅಭಿವೃದ್ಧಿ ಪರವಾಗಿ ಈ ನಮ್ಮ ಚಿಂತಾಮಣಿ ಹಿಂದೆ ಇತಿಹಾಸದಿಂದ ಮಾಜಿ ಶಾಸಕರಾದಂಥ ಸುಧಾಕರ್ ರೆಡ್ಡಿ ಇರ್ಬೋದು, ಅವರ ತಂದೆ ಇರ್ಬೋದು, ಅವರ ತಾತ ಇರ್ಬೋದು, ಅದನ್ನು ತಂದಿದ್ದು ಈ ಚಿಂತಾಮಣಿಗೋಸ್ಕರ ನಮಗೆ ಇಲ್ಲಿ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ರಘುನಂದನ್ ಚುನಾವಣಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದರು. ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಡಿವೈಎಸ್ಪಿ ವಿ ಲಕ್ಷ್ಮಯ್ಯರವರ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಕೋಲಾರದಲ್ಲಿ ಜಿಲ್ಲಾಡಳಿತದ ವತಿಯಿಂದ 65ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ರಾಜ್ಯದ ಜನತೆ ಎಲ್ಲರ ಜೊತೆಯಲ್ಲಿ ಸಹಬಾಳ್ವೆಯಿಂದ ಬದುಕನ್ನ ಕಟ್ಟಿಕೊಳ್ಳಬೇಕಾಗಿದೆ. ನಮ್ಮದು ಸರ್ವ ಜನಾಂಗದ ಶಾಂತಿಯ ತೋಟ. ಇದರಲ್ಲಿ ನಾವೆಲ್ಲರೂ ಶಾಂತಿ, ಸಹನೆ, ತಾಳ್ಮೆ, ಸಹೋದರತೆಯ ಜೊತೆಗೆ ಬದುಕಬೇಕಾಗಿದೆ ಎಂದು ಅಬಕಾರಿ ಮತ್ತು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ನಾಗೇಶ್ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ, ಶ್ರೀ ಭುವನೇಶ್ವರಿ ಕನ್ನಡ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಭಾನುವಾರ ನಗರದ ಗಾಂಧಿವನದಲ್ಲಿ 65ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನ ಅವರು ರಾಷ್ಟ್ರ ಧ್ವಜಾರೋಹಣ ಹಾಗೂ ನಾಡಧ್ವಜ ಆರೋಹಣ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಸಚಿವರು, ಇತರೆ ಭಾಷೆಗಳಂತೆ ಕನ್ನಡ ಭಾಷೆ ತನ್ನದೇ ಆದ ಇತಿಹಾಸ ಮತ್ತು ಕರ್ನಾಟಕಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರವಾಗಿದೆ. ಜಿಲ್ಲೆಯ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿರುವುದು ಸಂತೋಷದ ವಿಷಯವಾಗಿದೆ. ಕನ್ನಡ ಚರಿತ್ರೆಯ ಗಂಗರು, ಕದಂಬರು, ಹೊಯ್ಸಳರು, ವಿಜಯನಗರದ ಅರಸರು ಅನೇಕ ಕೊಡುಗೆಗಳನ್ನ ನೀಡಿದ್ದಾರೆ ಎಂದರು. ನಮ್ಮದು ಸರ್ವ ಜನಾಂಗದ ಶಾಂತಿಯ ತೋಟ. ಇದರಲ್ಲಿ ನಾವೆಲ್ಲರೂ ಶಾಂತಿ, ಸಹನೆ, ತಾಳ್ಮೆ, ಸಹೋದರತೆಯ ಜೊತೆಗೆ ಬದುಕಬೇಕಾಗಿದೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕನ್ನಡದ ಪರವಾಗಿ ಹೋರಾಟ ಮಾಡಿರುವ ಹೋರಾಟಗಾರರು, ಸಾಹಿತಿಗಳು, ಕನ್ನಡ ಪರ ಚಿಂತಕರು ಹೆಚ್ಚಿನ ಮಟ್ಟದಲ್ಲಿದ್ದು ಅವರೆಲ್ಲರ ಸದೃಢತೆಯ ಆಲೋಚನೆಗಳಿಂದ ನಮ್ಮ ನಾಡು ಭಾರತದಲ್ಲಿ ಮಾದರಿಯಾಗಿದೆ. ಕನ್ನಡ ತಾಯಿ ಭುವನೇಶ್ವರಿ ದೇವಿ ಹಾಗೂ ಕೋಲಾರವನ್ನು ಆಶೀರ್ವಾದದೊಂದಿಗೆ ಕೋಲಾರ ಜಿಲ್ಲೆಗೆ ಹೆಚ್ಚು ಮಳೆಯಾಗಿತ್ತು. ಕೆಸಿಬಿ ನೀರಿನೊಂದಿಗೆ ಜಿಲ್ಲೆಯ ಎಲ್ಲ ಕೆರೆಗಳು ತುಂಬುತ್ತಿದ್ದು ರೈತರು ಒಳ್ಳೆಯ ಬೆಳೆ ಬೆಳೆದು ಆರ್ಥಿಕವಾಗಿ ಸಬಲರಾಗಲು ಮತ್ತು ಮಹಾಮಾರಿ ಬರಗಾಲ ನಿರ್ಮೂಲನೆ ಮಾಡುವ ಶಕ್ತಿ ನೀಡಲು ಭುವನೇಶ್ವರಿ ತಾಯಿ ಹಾಗೂ ಕೋಲಾರವನ್ನು ಆಶೀರ್ವಾದ ನಮ್ಮ ಸಂಸದ ಎಸ್ ಮುನಿಸ್ವಾಮಿ ರವರು ಮಾತನಾಡಿ, 65ನೇ ಕನ್ನಡ ರಾಜ್ಯೋತ್ಸವವನ್ನು ಈ ಬಾರಿ ಕೊರೋನಾ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸಲಾಗುತ್ತಿದೆ. ಜಿಲ್ಲಾಡಳಿತವು ಕಟ್ಟುನಿಟ್ಟಾಗಿ ಕ್ರಮ ವಹಿಸಿದ ಸಂದರ್ಭದಲ್ಲಿ ಬೇರೆ ಜಿಲ್ಲೆಗಳಿಗಿಂತ ನಮ್ಮ ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣಗಳನ್ನ ತಡೆಗಟ್ಟಲು ಸಾಧ್ಯವಾಯಿತು. ರಾಜಕೀಯ ಶಾಶ್ವತವಲ್ಲ, ನಮ್ಮ ನಡೆ ನುಡಿ ಭಾಷೆ ಶಾಶ್ವತವಾಗಿದೆ. ಕನ್ನಡ ರಾಜ್ಯೋತ್ಸವವು ನಮ್ಮ ಮನಸ್ಸಿನಲ್ಲಿ ವಿಜೃಂಭಣೆಯಿಂದ ಇರಬೇಕು ಎಂದರು. ನಮ್ಮ ತಾಯಿ
ಜೊತೆ ನಮ್ಮ ಮಾತೃಭಾಷೆಗೆ ಹೆಚ್ಚಿಗೆ ಗೌರವ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕನ್ನಡ ರಾಜ್ಯೋತ್ಸವದಲ್ಲಿ ನಮ್ಮ ಯಡಿಯೂರಪ್ಪ ಸರ್ಗಳು, ಈ ರಾಜ್ಯದ ಮಂತ್ರಿಗಳು, ಇವತ್ತಾಗಲೇ ನಮ್ಮ ಸಿ ಟಿ ರವಿಯವರು ಅವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಕನ್ನಡದಲ್ಲಿ ನಮ್ಮ ಯು ಪಿ ಎಸ್ ಸಿ ಎಕ್ಸಾಮ್ ಬರೀಬೇಕು ಅನ್ನೋ ರೀತಿಯಲ್ಲಿಯೂ ಇವತ್ತು ನಾವು ಪತ್ರಿಕೆಗಳಲ್ಲಿ ನೋಡಿದ್ದೀವಿ. ಅದಕ್ಕೋಸ್ಕರ ನಾವೆಲ್ಲ ಒಟ್ಟಿಗೆ ಅದು ಬಿ ಜೆ ಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ಈಗೆಲ್ಲ ಇರೋದ್ರಿಂದ ನಾವು ಕನ್ನಡ ಉಳಿದಾಗಿ ಎಲ್ಲ ಸರ್ಕಾರಗಳು ಬದಲಾಗಿ ಕೆಲಸ ಮಾಡಬೇಕು. ಕೆಲಸ ಮಾಡಿಕೊಂಡು ನಾವು ಯಾರನ್ನು ಓಟ್ ಕೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಕೆಲಸ ಮಾಡಬೇಕಂತೇಳಿ ಇವತ್ತೇನು ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಕರೆದು ಈ ಕನ್ನಡ ಮಾತೆ ಮೊದಲಾಗಿ ಇನ್ನು ಈ ಕಾರ್ಯಕ್ರಮದಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆ ಶ್ರೀನಿವಾಸ್ ಗೌಡ, ವಿಧಾನ ಪರಿಷತ್ ಸದಸ್ಯ ಗೋವಿಂದ ರಾಜು, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಂ ರವಿಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಾರ್ತಿಕ್ ರೆಡ್ಡಿ, ಉಪವಿಭಾಗಾಧಿಕಾರಿ ಸೋಮಶೇಖರ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಾಹ್ನವಿ, ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಬಾಲಾಜಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಜೈರಾಮ್ ರೆಡ್ಡಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ವಿಜಯ್ ಕುಮಾರ್, ತಹಶೀಲ್ದಾರ್ ಶೋಭಿತಾ, ನಗರಸಭೆ ಆಯುಕ್ತ ಶ್ರೀಕಾಂತ್, ಸಾಹಿತಿ ಅರಿವು ಶಿವಪ್ಪ ಸೇರಿದಂತೆ ಕನ್ನಡ ಪರ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. ಕುಣಿಗಲ್ ತಾಲೂಕು ಆಡಳಿತದ ವತಿಯಿಂದ 65ನೇ ಕನ್ನಡ ರಾಜ್ಯೋತ್ಸವವನ್ನ ಕೋವಿಡ್ ಭೀತಿಯ ನಡುವೆಯೇ ಸರಳವಾಗಿ ಆಚರಿಸಲಾಯಿತು. ತಾಲೂಕು ಆಡಳಿತದ ವತಿಯಿಂದ 65ನೆಯ ಕನ್ನಡ ರಾಜ್ಯೋತ್ಸವವನ್ನ ಕೋವಿಡ್ ಭೀತಿಯ ನಡುವೆ ಸರಳವಾಗಿ ಆಚರಿಸಲಾಯಿತು. ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ 4 ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು. ತಹಶೀಲ್ದಾರ್ ವಿಶ್ವನಾಥ್ ಮತ್ತು ಶಾಸಕ ರಂಗನಾಥ್ ಧ್ವಜಾರೋಹಣವನ್ನ ನೆರವೇರಿಸಿದರು. ನಂತರ ತಹಶೀಲ್ದಾರ್ ವಿಶ್ವನಾಥ್ ಅವರು ಮಾತನಾಡಿ, ಕನ್ನಡ ನಾಡು ನುಡಿ ನೆಲ ಜಲ ಸಮಸ್ಯೆ ಬಂದಾಗ ಎಲ್ಲ ಕನ್ನಡಿಗರು ಸಂಘಟಿತರಾಗಿ ಕನ್ನಡ ಉಳಿವಿಗೆ ಶ್ರಮಿಸಬೇಕೆಂದರು. ನೀವೆಲ್ಲರೂ ಸಹ, ನನ್ನ ಒಂದು ವೈಯಕ್ತಿಕ ಮನವಿ, ಎಲ್ಲೆಲ್ಲಿ ಕನ್ನಡ ಭಾಷೆಗೆ, ಕರ್ನಾಟಕದ ಹಿರಿಮೆಗೆ, ಕರ್ನಾಟಕದ ಘನತೆಗೆ, ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತದೋ ಆ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರತಿರೋಧವನ್ನು ವ್ಯಕ್ತಪಡಿಸಿ ಕನ್ನಡ ಭಾಷೆಯನ್ನು ಉಳಿಸ್ಲಿಕ್ಕೆ, ಕನ್ನಡದ ಸಂಸ್ಕೃತಿಯನ್ನು ಕಾಪಾಡಲಿಕ್ಕೆ, ಕನ್ನಡಿಗರ ವಿಶ್ವಾಸವನ್ನು ಹೆಚ್ಚಿಸ್ಲಿಕ್ಕೆ ಕೆಲಸವನ್ನು ಮಾಡಬೇಕು ಅಂತ ನಾನು ಹೇಳ್ತೇನೆ. ಈ ಕನ್ನಡ ನಾಡಿನಲ್ಲಿ ಜನಿಸಿದಂತಹ ನಾವೆಲ್ಲರೂ ಯಾವುದೇ ಸಂದರ್ಭದಲ್ಲೂ ಸಹ ಕನ್ನಡ ತಾಯಿಯ ರಕ್ಷಣೆಗೆ ಸಿದ್ಧರಾಗಿರಬೇಕು. ಆ ಕನ್ನಡ ತಾಯಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಹರಸ್ತಾ ಈ ಒಂದು. ಶಾಸಕ ಡಾಕ್ಟರ್ ರಂಗನಾಥ್ ಅವರು ಮಾತನಾಡಿ, ಕೊರೋನಾ ಭೀತಿಯ ನಡುವೆ ರಾಜ್ಯೋತ್ಸವವನ್ನ ಸಂಭ್ರಮದಿಂದ ಆಚರಿಸುತ್ತಿರುವುದು ಕನ್ನಡಕ್ಕಿರುವ ಶಕ್ತಿಯಾಗಿದೆ. ಕನ್ನಡ ಭಾಷೆ ಏಳಿಗೆಗೆ ಹಲವಾರು ಮಹನೀಯರ ಕೊಡುಗೆ ಇದೆ. ಕನ್ನಡ ಭಾಷೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಯುವ ಜನರು ಯಾವುದೇ ಹಿಂಜರಿಕೆ ಇಲ್ಲದೆ ಕನ್ನಡ ಬಳಸುವ ಮೂಲಕ ಬೆಳೆಸಬೇಕೆಂದರು. ಹೇಗೆ ಇದ್ದರು ಕನ್ನಡದ ಮಾತೃಪ್ರೇಮ ಬಿಡಕೂಡುದು, ಬಹಳಷ್ಟು ಜನ ಪ್ರೇರಣೆಯಾಗಿ ಇವತ್ತು ನಿಂತಿರೋರ್ನ ಈ ಒಂದು ಕನ್ನಡ ರಾಜ್ಯೋತ್ಸವದಿಂದ ಸ್ಮರಿಸುತ್ತಾ, ನವೆಂಬರ್ 1 ಮಾತ್ರ ಕನ್ನಡ ರಾಜ್ಯೋತ್ಸವ ಆಗ್ಕೂಡ್ದು ಪ್ರತಿದಿನ ಪ್ರತಿ ವರ್ಷ ಕನ್ನಡದ ಒಂದು ಹಿರಿಮೆನ ಎತ್ತಿಡಿಯಂತದಾಗಬೇಕು ಅಂತೇಳಿ ಮತ್ತೊಮ್ಮೆ ಇವತ್ತು ನಾವು 4 ಇದ್ದೇವೆ. ಮುಂದಿನ ದಿನಗಳಲ್ಲಿ SLC ಮತ್ತು PUC ವಿದ್ಯಾರ್ಥಿಗಳಿಗೆ ಈ ಒಂದು ಕೊರೋನಾದ ಆನ್ಲೈನ್ ಕ್ಲಾಸಸ್ಗಳಲ್ಲಿ ಬಹಳಷ್ಟು ತೊಡಕಾಗ್ತಿರೋದು ನೋಡ್ತಾ ಇದ್ದೀನಿ. ಹೇಗಾದರೂ ಮಾಡಿ ಅವರಿಗೆ ಸ್ಮಾರ್ಟ್ ಫೋನ್ ಕೊಡಿಸೋದು ಇಲ್ಲ ಟ್ಯಾಬ್ಲೆಟ್ ಕೊಡಿಸೋ ಅಂತ ವಿಚಾರದಲ್ಲಿ ಸರ್ಕಾರದ ಜೊತೆ ಚರ್ಚೆಯಲ್ಲಿದ್ದೇನೆ. ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಜೋಸೆಫ್, CPI ನಿರಂಜನ್ ಕುಮಾರ್, BO ತಿಮ್ಮರಾಜಯ್ಯ, ಮುಖ್ಯಾಧಿಕಾರಿ ಜಗರೆಡ್ಡಿ ಇನ್ನಿತರರು ಹಾಜರಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾಡಳಿತ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ವತಿಯಿಂದ ಸರ್ ಎಂ ಕ್ರೀಡಾಂಗಣದಲ್ಲಿ 65ನೆಯ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಧ್ವಜಾರೋಹಣವನ್ನ ನೆರವೇರಿಸಿದರು. ನಂತರ ರಾಜ್ಯೋತ್ಸವ ಭಾಷಣ ಕುರಿತು ಮಾತನಾಡಿದ ಅವರು, ಪ್ರಸ್ತುತ ರಾಜ್ಯದಲ್ಲಿನ ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿನ ಕನ್ನಡ ಭಾಷಾ ಅಧ್ಯಯನಕ್ಕೆ ಹೆಚ್ಚು ಒತ್ತು ನೀಡುವ ಅಗತ್ಯವಿದೆ. ಮಕ್ಕಳಲ್ಲಿ ಈ ನೆಲದ ಭಾಷೆಯ ಬಗ್ಗೆ ಅರಿವು ಮೂಡಿಸಿ ನಮ್ಮ ಪೂರ್ವಜರ ಪರಂಪರೆಯನ್ನ ಬೆಳೆಸಬೇಕು. ಈ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಪರೀಕ್ಷೆಗಳ ಮಾಧ್ಯಮ ಕನ್ನಡವಾಗಬೇಕು. ಈ ನಿಟ್ಟಿನಲ್ಲಿ IAS, KS, ಬ್ಯಾಂಕಿಂಗ್ ಸೇರಿದಂತೆ ಎಲ್ಲ ಪರೀಕ್ಷೆಗಳು ಕನ್ನಡ ಮಾಧ್ಯಮದಲ್ಲಿದ್ದಾಗ ಕನ್ನಡದ ಮಕ್ಕಳಲ್ಲಿ ಭಾಷೆಯ ಬಗ್ಗೆ ಹೆಚ್ಚಿನ ಒಲವು ಮೂಡಲು ಸಾಧ್ಯ ಎಂದು ತಿಳಿಸಿದರು. ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸುವಂತದ್ದು ಈಗಿನ ಕಾಲದ ನಮ್ಮೆಲ್ಲರ ಹೊಣೆಗಾರಿಕೆ ಆಗಿದೆ. ಏನು ನಮ್ಮ ಪೂರ್ವಿಕರು ಹಾಕಿಕೊಟ್ಟೋದಂಥ ಪರಂಪರೆ, ಭಾಷೆಯ ಸಿರಿವಂತಿಕೆ, ಇದನ್ನೆಲ್ಲ ಕೂಡ ಇನ್ನೂ ಬಲಿಷ್ಠವಾಗಿ ಮಾಡಬೇಕು ಅನ್ನೋದಾದರೆ, ತಾವು ಹೇಳ್ದಂಗೆ ಪ್ರಾಥಮಿಕ
ಹಂತದಲ್ಲಿ ಕೂಡ ಶಿಕ್ಷಣ ಕನ್ನಡದಲ್ಲೇ ಆಗಬೇಕು ಕಡ್ಡಾಯವಾಗಿ. ಅದೇ ರೀತಿ ಎಲ್ಲೆಲ್ಲಿ ಅವಕಾಶಗಳಿದ್ದಾವೆ ಸರ್ಕಾರಿ ವ್ಯವಸ್ಥೆಗಳು ಸರ್ಕಾರಿ ಕಚೇರಿಗಳಲ್ಲಿ ಆಡಳಿತ ಭಾಷೆ ಇರ್ಬೋದು, ಕೋರ್ಟ್ಗಳಲ್ಲಿರ್ಬೋದು, ಮತ್ತು ಇವತ್ತು ಅನೇಕ ಪರೀಕ್ಷೆಗಳಿದ್ದಾವೆ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಪರೀಕ್ಷೆಗಳು, ಅದನ್ನು ಕೂಡ ಇವತ್ತು ಕನ್ನಡದಲ್ಲೇ ಇದ್ದಾಗ ಸ್ವಾಭಾವಿಕವಾಗಿ ಕನ್ನಡದ ಮೇಲೆ ಹೆಚ್ಚು ಒಂದು ಪ್ರೋತ್ಸಾಹ ಸಿಕ್ಕದಂಗಾಗ್ತದೆ. ನಮ್ಮ ಓದುವಿಕೆಯಲ್ಲೂ ಕೂಡ ಇವತ್ತು ಸಣ್ಣ ಬಾಲ್ಯದಿಂದಲೂ ಕೂಡ ನಾವು ಓದುವುದನ್ನು ಕನ್ನಡ ಕಲಿಯುವುದನ್ನು ಪತ್ರಿಕೆ ದಿನಪತ್ರಿಕೆಗಳನ್ನು ಹೆಚ್ಚು ಓದುವಂಥ ಅಭ್ಯಾಸ ರೂಢಿ ಮಾಡ್ಕೋಬೇಕಾಗ್ತದೆ. ಓದುವ ಅಭ್ಯಾಸವನ್ನೇ ಇತ್ತೀಚಿನ ದಿನಗಳಲ್ಲಿ ಇವತ್ತು ಡಿಜಿಟಲ್ ಯುಗ ಅಂತ ನಾವು ಏನು ಕರೀತಾ ಇದ್ದೀವಿ ಎಲ್ಲೋದನ್ನು ಕೂಡ ನೋಡೋದ್ರ ಮೂಲಕನೇ ಕಲಿಕೆ ಆಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಎಂಬಿ ಚಿಕ್ಕನರಸಿಂಹಯ್ಯ, ತಾಲೂಕು ಪಂಚಾಯತಿ ಅಧ್ಯಕ್ಷ ರಾಮಸ್ವಾಮಿ, ನಗರಸಭೆ ಅಧ್ಯಕ್ಷ ಆನಂದರೆಡ್ಡಿ, ಜಿಲ್ಲಾಧಿಕಾರಿ ಆರ್ಲತಾ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿ ಶಿವಶಂಕರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್, ಅಪಾರ ಜಿಲ್ಲಾಧಿಕಾರಿ ಅಮರೇಶ್ ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಕೊರಟಗೆರೆ ತಾಲೂಕು ಆಡಳಿತ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಆಂಗ್ಲ ಭಾಷೆಯ ಭರಾಟೆಯಲ್ಲಿ ವಿಶ್ವದಲ್ಲೇ ತಮ್ಮದೇ ಆದ ಸ್ಥಾನ ಪಡೆದಿರುವ ಕಣ್ಮರೆಯಾಗುತ್ತಿರುವ ಕನ್ನಡವನ್ನ ಕನ್ನಡ ಪರ ಸಂಘಟನೆಗಳು ಉಳಿಸಿ ಬೆಳೆಸಬೇಕು ಎಂದು ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ತಾಲೂಕು ಆಡಳಿತ ಏರ್ಪಡಿಸಿದ್ದ 65ನೆಯ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ರಂಗಗಳಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಗಣ್ಯರನ್ನ ತಾಲೂಕು ಆಡಳಿತದ ಪರವಾಗಿ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿ ಮಾತನಾಡಿದರು. ಬೆಂಗಳೂರು ಸೇರಿದಂತೆ ವಿವಿಧ ನಗರಗಳಲ್ಲಿ ಆಂಗ್ಲ ಭಾಷೆಯ ವ್ಯಾಮೋಹಕ್ಕೆ ಯುವಜನತೆ ಬಲಿಯಾಗಿ ಮಾತೃಭಾಷೆಯನ್ನ ಮರೆಯುತ್ತಿದ್ದು ಕನ್ನಡ ನಾಡಿನ ಸಂಸ್ಕೃತಿಯೊಂದಿಗೆ ಶಾಸ್ತ್ರೀಯ ಸ್ಥಾನ ದೊರೆಯುತ್ತಿರುವ ಹಾಗೂ 8 ಜ್ಞಾನಪೀಠ ಪ್ರಶಸ್ತಿ ದೊರೆತ ಕನ್ನಡ ಭಾಷೆ ಉಳಿಯಬೇಕಾದರೆ ಕನ್ನಡ ಪರ ಸಂಘಟನೆಗಳು ಕನ್ನಡ ರಾಜ್ಯೋತ್ಸವವನ್ನ ನಿತ್ಯೋತ್ಸವವಾಗಿ ಮಾಡುವ ಮೂಲಕ ಕನ್ನಡ ಭಾಷೆ ಉಳಿಸಿ ಮುಂದಿನ ಪೀಳಿಗೆಗೆ ಭಾಷೆಯ ಬಗ್ಗೆ ಅಭಿಮಾನ ಬೆಳೆಸುವಂತೆ ಮಾಡಬೇಕು ಎಂದರು. ಕನ್ನಡ ಕನ್ನಡ ಭಾಷೆ ಕನ್ನಡಿಗರು ಅವರ ಬಗ್ಗೆ ಅನೇಕ ವಿಚಾರಗಳನ್ನು ನಮಗೆ ಗೊತ್ತಿಲ್ಲದಿರುವ ವಿಚಾರಗಳನ್ನೆಲ್ಲ ನಮ್ಮ ಹತ್ರ ಇವತ್ತು ತಿಳಿಸಿದ್ದಾರೆ. ಯಾಕೆಂದರೆ ನಾವು ಎಲ್ಲರೂ ಪುಸ್ತಕ ಓದೋದಿಲ್ಲ, ಓದ್ತೀರ? ಎಲ್ಲರೂ ಓದೋದಿಲ್ಲ. ಯಾರೋ ಒಬ್ಬರು ಓದಿದರೆ ಅದನ್ನು ಕೇಳಿದರೆ ನಮಗೂ ಕೂಡ ಒಂಚೂರು ಬರುತ್ತೆ. ಹಾಗಾಗಿ ನಮ್ಗೆ ಓದೋ ತಪ್ಪು ಅಲ್ವಾ? ಆದ್ದರಿಂದ ಗೋವಿಂದರಾಜವರು ನಮ್ಮ ಕನ್ನಡದ ಇತಿಹಾಸವನ್ನು, ಕನ್ನಡ ಹೇಗಾಯಿತು, ಕನ್ನಡ ನಾಡು ಹೇಗಾಯಿತು, ಈ ಕರ್ನಾಟಕ ಹೇಗಾಯಿತು ಅನ್ನೋದ್ರ ಬಗ್ಗೆ ನಮಗೆ ಒಂದಿಷ್ಟು ಪರಿಚಯವನ್ನು ಮಾಡ್ಕೊತೀವಿ. ಕೀರ್ತನ ಬಹಳ ಚೆನ್ನಾಗಿ ಹೇಳಿದ್ರು, ಇಡೀ ವಿಶ್ವದ ಭಾಷೆಗಳಲ್ಲಿ ಕನ್ನಡ ಭಾಷೆಗೆ ಅದಕ್ಕೆ ಬೇರೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯ ಪ್ರೇಮ, ತಾಲೂಕು ಪಂಚಾಯತಿ ಅಧ್ಯಕ್ಷ ಟಿಸಿ ರಾಮಯ್ಯ, ಉಪಾಧ್ಯಕ್ಷ ವೆಂಕಟಪ್ಪ, ಸದಸ್ಯೆ ನರಸಮ್ಮ, ಪಟ್ಟಣ ಪಂಚಾಯತಿ ಸದಸ್ಯ ಎಲ್ಡಿ ಬಲರಾಮಯ್ಯ, ತಾಲೂಕು ಪಂಚಾಯತಿ ಇಒ ಶಿವಪ್ರಕಾಶ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರುದ್ರೇಶ್, ಕೃಷಿ ಅಧಿಕಾರಿ ನಾಗರಾಜು, ಬೆಸ್ಕಾಂ ಇಒ ಮಲ್ಲಣ್ಣ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ರಘು ಇನ್ನಿತರರು ಹಾಜರಿದ್ದರು. ಕೋಲಾರದಲ್ಲಿ ಮದಕರಿ ನಾಯಕ ಸಂಘದ ಶ್ಯಾಮನಾಯಕ ನೇತೃತ್ವದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಸರಳವಾಗಿ ಆಚರಿಸಲಾಯಿತು. ಕೋಲಾರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿಯ ಆಂಜನೇಯ ದೇವಾಲಯದ ಬಳಿ ಶ್ರೀ ಚಾಮುಂಡೇಶ್ವರಿ ಮದಕರಿ ನಾಯಕ ಸಂಘದ ಶ್ಯಾಮನಾಯಕ ನೇತೃತ್ವದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಸರಳವಾಗಿ ಆಚರಿಸಲಾಯಿತು. ಶಿಕ್ಷಕ ನರಸಿಂಹಮೂರ್ತಿ ಮಾತನಾಡಿ, ವಾಲ್ಮೀಕಿ ಅವರು ತಮ್ಮ ದೃಢ ತಪಸ್ಸಿನಿಂದ ಅಭೂತಪೂರ್ವ ಗ್ರಂಥವನ್ನ ರಚಿಸಿದ್ದಾರೆ. ರಾಮಾಯಣದಲ್ಲಿ ಬರುವಂತಹ ರೀತಿ ನೀತಿ ಆಚಾರ ವಿಚಾರಗಳನ್ನ ನಾಗರಿಕ ಸಮಾಜದಲ್ಲಿರುವ ತಾವುಗಳು ತಮ್ಮ ಜೀವನವನ್ನ ಅಳವಡಿಸಿಕೊಳ್ಳಬೇಕು ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರುಗಳಾದ ರಮೇಶ್ ನಾಯಕ್, ಎಂಎಲ್ಡಿ ಮಾದೇಶ ಶಿವಾನಂದ್, ಕೋಟೆ ಮಂಜುಳಾ ಶ್ರೀನಿವಾಸ್, ಕೆಎಸ್ಆರ್ಟಿಸಿ ಮುನಿಯಪ್ಪ, ಟಿಪಿಎಸ್ ಆನಂದ್ ಹಾಗೂ ಸಮುದಾಯದ ಅನೇಕ ಮುಖಂಡರು ಭಾಗವಹಿಸಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ಚಿಕ್ಕಬಳ್ಳಾಪುರದ ಕಾರ್ಮಿಕ ಸೇವಾ ಸಂಘದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕರ್ನಾಟಕ ರಾಜ್ಯ ಸರ್ ಎಂಇ ಕಾರ್ಮಿಕರ ಸೇವಾ ಸಂಘ ಚಿಕ್ಕಬಳ್ಳಾಪುರ ಕಚೇರಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕಚೇರಿಯನ್ನ ಬಾವುಟ ಹಾಗೂ ಹೂಗಳಿಂದ ಅಲಂಕರಿಸಿ ಭುವನೇಶ್ವರಿ ಫೋಟೋ ಇಟ್ಟು ಪೂಜಿಸಲಾಯಿತು. ನಂತರ ಮಾತನಾಡಿದ ಸರ್ ಎಂಇ ಕಾರ್ಮಿಕರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಪ್ರಕಾಶ್, ಕನ್ನಡಿಗರ ಹೆಮ್ಮೆಯೇ ಪ್ರತೀಕವಾಗಿ ಸರ್ ಎಂಇ ನಮ್ಮ ಜಿಲ್ಲೆಯಲ್ಲಿ ಜನಿಸಿರುವುದು ನಮಗೆ ಹೆಮ್ಮೆ ತರುವಂತದ್ದು. ಖ್ಯಾತ ಇಂಜಿನಿಯರ್ ಆಗಿ ದೇಶ ವಿದೇಶಗಳಲ್ಲಿಯೂ ತಮ್ಮ ಪ್ರತಿಭೆಯನ್ನ ಸಾರಿದಂತವರು. ಮೈಸೂರು ದಿವಾನರಾಗಿ ರಾಜ್ಯಕ್ಕೆ ಅನೇಕ ಕೊಡುಗೆಗಳನ್ನು
ಸೇವೆಯನ್ನ ನೀಡಿದ ಖ್ಯಾತಿಯವರಿಗೆ ಸಲ್ಲುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಸಂಘ ಮುಂದುವರಿಯುತ್ತಿದ್ದು ಯಾವುದೇ ಸಂದರ್ಭದಲ್ಲಿ ಅವರಿಗೆ ಚ್ಯುತಿಯಾಗದಂತೆ ನಡೆದುಕೊಳ್ಳುತ್ತೇವೆ ಎಂದರು. ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮೊದಲನೇದಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರಂಬಿ ಕಾರ್ಮಿಕರ ಸೇವಾ ಸಂಘದ ವತಿಯಿಂದ ರಾಜ್ಯೋತ್ಸವವನ್ನು ಬಹಳ ಸರಳವಾಗಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಮ್ಮ ಒಂದು ಕಾರ್ಮಿಕ ಸಂಘದ ಒಂದು ಸದಸ್ಯತ್ವ ಕಾರ್ಡ್ ಅನ್ನು ವಿತರಣೆ ಮಾಡಲಾಗಿ ಅದೇ ರೀತಿ ಪೂಜೆ ಎಲ್ಲ ಮಾಡಿ ಒಂದು ಸಿಹಿ ಪದಾರ್ಥಗಳನ್ನು ವಿತರಣೆ ಮಾಡಲಾಯಿತು. ಯಾಕಂತಂದರೆ ಸಾಕಷ್ಟು ವರ್ಷಗಳಿಂದ 1956 ನವೆಂಬರ್ 1ನೇ ತಾರೀಕಿನಿಂದ ಇದುವರೆಗೂ ಕನ್ನಡ ರಾಜ್ಯೋತ್ಸವ ಬಹಳ ವಿಜೃಂಭಣೆಯಿಂದ ಪ್ರತಿಯೊಂದು ಮನೆ ಕಚೇರಿಗಳ ಮೇಲೆ ಬಾವುಟಗಳನ್ನು ಹಾಯಿಸಿ ಏನೆಲ್ಲ ಇದು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ವೆಂಕಟೇಶ್ ಮತ್ತು ಕರ್ನಾಟಕ ರಾಜ್ಯ ಸರ್ಎಂಬಿ ಕಾರ್ಮಿಕರ ಸೇವಾ ಸಂಘದ ಉಪಾಧ್ಯಕ್ಷರಾದ ಕೃಷ್ಣಮೂರ್ತಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಪಿಎಂ, ಜಿಲ್ಲಾ ಕಾರ್ಯದರ್ಶಿ ಮುರಳಿ ಎನ್, ಜಿಲ್ಲಾ ಸಂಚಾಲಕರಾದ ಮುರಳಿ ಎಂ ಹಾಗೂ ಸದಸ್ಯರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.